ಎಲ್ಲ ಕಲಬುರ್ಗಿ ಫ್ರೆಂಡ್ಸ್ ನಿಮ್ದು ಅಂದ್ರೆ ಕಲಬುರ್ಗಿ ಅಂದ್ರೆ ಅಲ್ಲಲ್ಲ ಬೀದರ್ನಿಂದ ಬೀದರ್ನಿಂದ ಕೆಳಗಡೆ ಆಗುತ್ತಲ್ಲ ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಬರುವಾಗ ಸಿಕ್ಕಿತ್ತು ಅವರೇ ಹೇಳಿ ಯೂಟ್ಯೂಬ್ ಅಂತ ಕೇಳಿ ನಮಗೂ ಖುಷಿ ಆಗುತ್ತೆ ಕನ್ನಡದವರೆಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಎಲ್ಲರಿಗೂ ಒಂದು ಹಾಯ್ ಹೇಳ್ಬಿಡಿ ಹಾಯ್ ಎಲ್ಲ ಕಲಬುರ್ಗಿ ಅವ್ರಿಗೂ ಹಾಯ್ ಜೈ ಕರ್ನಾಟಕ ಹೇ ನಮಸ್ತೆ ಕರ್ನಾಟಕ ನೀವೇನಾದರೂ ಎತ್ತಿನ ಭುಜ ಕಡೆ ಬಂದರೆ ಅದರ ಸುತ್ತಮುತ್ತ ನಮಗೆ ಇನ್ನೊಂದು ಬಹಳ ಮುಖ್ಯವಾದ ಸ್ಥಳ ಸಿಗುತ್ತೆ ಅದೇನೆಂದರೆ ಬೆಟ್ಟದ ಭೈರವೇಶ್ವರ ದೇವಾಲಯ ಅಂತೇಳಿ ಹೀಗೆ ಅಲ್ಲಿ ತೋರಿಸಿದ್ನಲ್ಲ ಆ ಪಾರ್ಕಿಂಗಿಂದ ಒಂದು ಸ್ವಲ್ಪ ಮುಂದೆ ನಡ್ಕೊ ಬಂದರೆ ಬೆಟ್ಟದ ಭೈರವೇಶ್ವರ ದೇವಾಲಯ ಸಿಗ್ತದೆ ಇದು ಎಂಟ್ರೆನ್ಸ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಪಾದರಕ್ಷೆಗಳೆಲ್ಲ ಇಲ್ಲೇ ಬಿಟ್ಬಿಡಿ ಬಿಟ್ಟೋಗಿ ಹೀಗೆ ಮೆಟ್ಲು ಹತ್ಕೊಂಡೇ ಹೋಗಬೇಕು ಈ ಚೆನ್ನಾಗಿದ್ದಾರೆ ಒಂಥರ ನಾವು ಇವಾಗ ಎಲ್ಲ ದೇವಸ್ಥಾನಕ್ಕೆ ಹೋಗೋದ್ಕಿಂತ ಈ ದೇವಸ್ಥಾನ ಹೇಗೆ ವಿಶೇಷ ಅಂದರೆ ಇದು ಕಾಡಿನ ಮೇಲ್ಗಡೆ ಇರೋದ್ರಿಂದ ಸ್ವಲ್ಪ ಕಾಡಿನ ಮಧ್ಯೆ ಇರೋದ್ರಿಂದ ಅದೊಂಥರ ಅಟ್ಮಾಸ್ಫಿಯರೇ ಚೆನ್ನಾಗಿದೆ ತುಂಬ ಮಳೆ ಬಂದಿದೆ ಮತ್ತು ಇಲ್ಲಿ ಮಳೆ ಬರ್ತಾನೆ ಇರುತ್ತೆ ಸುಮಾರಕ್ಕೆ ಯಾಕಂದರೆ ಇದು ಸಕಲೇಶ್ಪುರ ರೀಜನ್ ಅಲ್ಲ ವಿನಯ್ ವಿನಯ್ ಬಾ 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 ಇಲ್ಲಿ ಜಿಗಣೆನಾರು ಸಿಗ್ತಾ ನಿನಗೆ ಕಚ್ಚಿಲ್ಲ ಅದೇ ಕೇಳು ಮಳೆ ಸ್ವಲ್ಪ ಜಾಸ್ತಿ ಮಳೆ ಜಾಸ್ತಿ ಅದಕ್ಕೆ ಸ್ವಲ್ಪ ದೇವರದ್ದು ಹೌದು ಇದು ಮಳೆ ಸ್ವಲ್ಪ ಕಮ್ಮಿ ಆದರೆ ಸ್ವಲ್ಪ ಕಚ್ಚುತ್ತೆ ಜಿಗಣೆಲ್ಲ ಅಭ್ಯಾಸ ಇದೆಯಲ್ಲ ಬ್ರೋ ನಮಗೇನು ತೊಂದರೆ ಇಲ್ಲ ಈ ದೇವಾಲಯನ ಮುಂಚೆ ಮೂಲತಃ ಪಾಂಡವರು ಕಟ್ಟಿದ್ರು ಅನ್ನೋ ನಂಬಿಕೆ ಇದೆ ಸುಮಾರು 700 ವರ್ಷಗಳ ಹಿಂದೆ ಹೊಯ್ಸಳರು ಪುನರ್ನಿರ್ಮಾಣ ಮಾಡಿದ್ರು ಕುಂತ ನಂಬ್ತಾರೆ ಇಲ್ಲಿ ಹಾಗಾಗಿ ಅದರದೇ ಆದ ವಿಶೇಷ ಕೂಡ ಇದೆ ನಾವು ಫ್ಯಾಮಿಲಿ ಜೊತೆ ಆರಾಮಾಗಿ ಇಲ್ಲಿ ಬರ್ಬೋದು ಯಾಕಂದರೆ ಎತ್ತಿನ ಭುಜಕ್ಕೆ ಹತ್ತಿರದಲ್ಲಿ ಇರೋದ್ರಿಂದ ಇದು ತುಂಬ ದೂರ ಏನು ಅನಿಸಲ್ಲ ಆರಾಮಾಗಿ ನಿಸರ್ಗದ ಮಧ್ಯೆ ಕಾಡಿನ ಮಧ್ಯೆ ಈ ದೇವಾಲಯಕ್ಕೆ ಬಂದರೆ ಓ ನನಗೆ ಸುಸ್ತಾಗ್ತಿದ್ದೆ ರವಿನಯ್ ಸುಸ್ತಾಗ್ತಿದ್ಯಾ ಸ್ವಲ್ಪ ಒಂಥರ ಹೈಟ್ ಇದೆ ಅಲ್ಲ ಬಂತು ಬಂತು ವೈಟ್ ಇದೆ ಅಲ್ಲ ಇವಾಗ ನೋಡಿ ಈ ಟೆಂಪಲನ್ನು ಪಾಂಡವರು ಕಪ್ಪು ಕಲ್ಲಲ್ಲಿ ಕಟ್ಟಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ ಆದರೆ ಸುಮಾರು 700 ವರ್ಷಗಳಿಂದ ಹೊಯ್ಸಳರು ಅದನ್ನು ಪುನರ್ನಿರ್ಮಾಣ ಮಾಡಿ ಮತ್ತೆ ಅದಕ್ಕೆ ಪುನಶ್ಚೇತನ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಎತ್ತಿನ ಭುಜಕ್ಕೆ ಕಡೆ ಬಂದರೆ ನೀವು ಕೂಡ ಸುಮಾರು ಸುತ್ತಮುತ್ತ ಒಂದು 10 ಕಿಲೋಮೀಟರ್ ಒಳಗಡೆ ಇಲ್ಲಿ ಬರ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಈ ಪ್ಲೇಸನ್ನು ಸಜೆಸ್ಟ್ ಮಾಡ್ತೀನಿ ಇಲ್ಲೆಲ್ಲ ಜಾಸ್ತಿ ನಾವು ಇನ್ಸ್ಟಾಲ್ಲಿ ನೋಡಿರ್ತೀವಿ ಲವ್ ಮಾಕ್ಟೇಲ್ 2 ಮೂವಿದು ಆ ರೀಲ್ಸನ್ನು ಮಾಡ್ತಾಯಿರ್ತಾರೆ ಅದು ಬಿಟ್ಟರೆ ಇಲ್ಲಿ ಲೋಕಲವ್ರಿಗಿಂತ ಹೊರಗಿನವ್ರು ಬರೋದೇ ಜನ ಜಾಸ್ತಿ ಹಾಗಾಗಿ ಯಾವಾಗ ಮೂವಿ ಬಂತು ಅಲ್ಲಿಂದ ಕರ್ನಾಟಕ ಪೂರ್ತಿ ಈ ಕಡೆ ಸಕಲೇಶ್ಪುರ ಕಡೆ ಬಂದರೆ ಈ ಒಂದು